ಹೇಳ್ತಾರೆ ಕಲೆ ಆಗೋದ್ರಿಂದ ಏನಾದರೂ ಒಳ್ಳೆಯದಾದ್ರೆ ಕಲೆ ಒಳ್ಳೆಯದೇ ಅಂತ ಆದರೆ ನಾವು ಯಾವತ್ತೂ ಬಯಸಲ್ಲ ನಳನಳಿಸ್ತಾ ಇರೋ ನಮ್ಮ ಮೆಣಸಿನ ಗಿಡಗಳ ಎಲೆಯಲ್ಲಿ ಯಾವುದೋ ಬೇಡದ ಬ್ಯಾಕ್ಟೀರಿಯಾದಿಂದಾಗಿ ಕಲೆ ಆಗೋದನ್ನ ಇದು ಜಂತು ಮೌನ ಸೂಕ್ಷ್ಮಾಣು ಇದು ಮೆಣಸಿನ ಬೆಳೆಯ ಒಂದು ದೊಡ್ಡ ತಲೆನೋವಾಗಿ ಮಾರ್ಪಟ್ಟಿದೆ ಇದರಿಂದಾಗಿ ಹಣ್ಣುಗಳ ಮೇಲೆ ಕಂದು ಬಣ್ಣದ ಕಲೆಗಳು ಆಗುತ್ತವೆ ನಂತರ ಕಪ್ಪು ಅಥವಾ ಕಡು ಕಂದು ಬಣ್ಣ ಹೊಂದುತ್ತವೆ ಆರಂಭದಲ್ಲಿ ಈ ಕಲೆಗಳು ವೃತ್ತಾಕಾರವಾಗಿ ನೀರಿನಿಂದ ತುಂಬಿದಂತೆ ಕಾಣುತ್ತವೆ ನಿಧಾನವಾಗಿ ಎಲೆಗಳಿಂದ ಹಿಡಿದು ಕಾಂಡವನ್ನು ಕೂಡ ಹಾಳು ಮಾಡುತ್ತವೆ ಹಣ್ಣುಗಳಲ್ಲಿ ಸಾಮಾನ್ಯವಾಗಿ ಉಬ್ಬಿದ ಗಾಯದಂತೆ ಕಾಣುತ್ತವೆ ಕಾಂಡಗಳ ಮೇಲೆ ಉದ್ದದ ಗೆರೆಯ ಗಾಯದಂತೆ ಕಾಣುತ್ತವೆ ಇನ್ನು ರೋಗ ಹೆಚ್ಚಾದಂತೆ ಎಲೆಗಳು ಕಲೆಗಳಿಂದ ಕೂಡಿ ಹಳದಿ ಬಣ್ಣಕ್ಕೆ ತಿರುಗಿ ಉದುರಲಾರಂಭಿಸುತ್ತದೆ ವಾತಾವರಣದಲ್ಲಿ ಹೆಚ್ಚು ತೇವಾಂಶವಿದ್ದು ಇನ್ನು ಪದೇ ಪದೇ ಮಳೆ ಆದರಂತೂ ಈ ರೋಗ ಬೇಗ ಹರಡುತ್ತೆ ಹಾಗಾಗಿ ಇಂತ ಹವಾಮಾನದ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಲ್ಲಾದರೂ ಕಲೆ ಹತ್ತಿಬಿಟ್ರೆ ಕಷ್ಟ ಇನ್ನು ಕಲೆ ಆಗಿಬಿಟ್ರೆ ಅಂತ ಚಿಂತಿಸಬೇಡಿ ನಮ್ಮ ಹತ್ರ ಉಪಾಯ ಇದೆ ಮೊದಲನೇದು ಅಣ್ಣಂದ್ರೆ ಮೊದಲೇ ಬೀಜೋಪಚಾರ ಮಾಡಿ ಈ ರೂಪದ ಜೀವಾಣುಗಳು ಎಷ್ಟೋ ವರ್ಷಗಳ ಕಾಲ ಬೀಜ ಮತ್ತು ಮಣ್ಣಿನಲ್ಲಿ ಇರುವ ಒಣಗಿದ ಎಲೆಗಳಲ್ಲಿ ಜೀವಿಸಿರ್ತವೆ ದಮ್ಮಿದೆ ಸ್ನೇಹಿತರೆ ಬ್ಯಾಕ್ಟೀರಿಯಾದಲ್ಲಿ ಇನ್ನು ಒಣಗಿದ ಎಲೆ ಮೇಲೆ ಈ ಜೀವಾಣು ಕಡಿಮೆ ಅಂದ್ರೆ 4 ತಿಂಗಳ ಕಾಲ ಇರುತ್ತೆ ಮತ್ತೆ ಈ ರೋಗ ಮಣ್ಣಿನಲ್ಲಿ ಬಿದ್ದ ಒಣಗಿದ ರೋಗಗ್ರಸ್ತ ಎಲೆಗಳಿಂದ ಶುರುವಾಗುತ್ತೆ ತಡೆಯುವ ಕ್ರಮಗಳು ಹಾಗಾಗಿ 2.5 ಗ್ರಾಂನಷ್ಟು ಕ್ಯಾಪ್ಟನ್ ಅನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಉಪಚರಿಸಿ ಬಿತ್ತಬೇಕು ಕಾಪರ್ ಆಕ್ಸಿಕ್ಲೋರೈಡ್ನ 2.5 ಗ್ರಾಂ ಅಥವಾ 1 ಗ್ರಾಂ ಸ್ಟೆಪ್ಟೋಸೈಕ್ಲಿನ್ 1 ಲೀಟರ್ನಲ್ಲಿ ಅಥವಾ ಅಜಾಕ್ಸಿಸ್ಟ್ರೋಬಿನ್ 1 ಮಿಲಿಗ್ರಾಂ ಪ್ರತಿ ಲೀಟರ್ಗೆ ಮಿಶ್ರಣ ಮಾಡಿ ಸಿಂಪಡಿಸಿ ಮತ್ತು ರೋಗಗ್ರಸ್ತ ಎಲೆಗಳನ್ನು ತಕ್ಷಣವೇ ಸುಟ್ಟು ಭಸ್ಮ ಮಾಡಿ ಜಮೀನನ್ನು ಸ್ವಚ್ಛವಾಗಿ ಇಡಿ ನಮ್ಮತ್ರ ಸಾಲಿಡ್ ರಾಸಾಯನಿಕ ವಿಧಾನಗಳು ಇವೆ ಹಸಿರು ಗಿಡದಲ್ಲಿ ರೋಗದ ಲಕ್ಷಣ ಕಂಡ ತಕ್ಷಣ ಮ್ಯಾಂಕೋಜೇಬ್ 2.5 ಗ್ರಾಂ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ 2.5 ಗ್ರಾಂ ಅಥವಾ ಸ್ಟೆಪ್ರೋಸೈಕ್ಲಿನ್ 0.1 ಗ್ರಾಂನಷ್ಟು ಪ್ರತಿ ಲೀಟರ್ ನೀರಿಗೆ ಅಥವಾ ಎಜಾಕ್ಸಿಸ್ಟ್ರೋಬಿನ್ನ 1 ಮಿಲಿ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸ್ಪ್ರೇ ಮಾಡಬೇಕು ಆದರೆ ಹಣ್ಣು ಬಂದ ಮೇಲೆ ಸ್ಟೆಪ್ರೋಸೈಕ್ಲಿನ್ ಸಿಂಪರಣೆ ಮಾಡಬಾರದು